ನೆರೆ ಭೀತಿಯ ಹಿನ್ನೆಲೆಯಲ್ಲಿ ಬಂಟ್ವಾಳ ತಾಲೂಕಿನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಆಯಾಯ ಗ್ರಾಮ ಪಂಚಾಯತ್ನಲ್ಲಿರುವಂತೆ ಶಾಸಕ ರಾಜೇಶ್ ನಾಯಕ್ ಅವರು ಸೂಚನೆ ನೀಡಿದ್ದಾರೆ ಅವರು ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ರಾಜನ್ ಅವರಿಗೆ ಸೂಚನೆ ನೀಡಿದ್ದು ಯಾವುದೇ ತುರ್ತು ಸಂದರ್ಭದಲ್ಲಿ ಅಧಿಕಾರಿಗಳು ಸೇವೆಗೆ ಲಭ್ಯವಿರುವಂತೆ ತಿಳಿಸಿದ್ದಾರೆ ಬಂಟ್ವಾಳದ ನದಿ ತೀರದ ಪ್ರದೇಶಗಳು ಜಲಾವೃತಗೊಂಡಿದ್ದು ನೀರಿನ ಮಟ್ಟ ಕೂಡ ಹೆಚ್ಚಳವಾಗ್ತಾ ಇದೆ ಈಗಾಗಲೇ ಜಿಲ್ಲಾದ್ಯಂತ ರೆಡ್ ಅಲರ್ಟ್ ಘೋಷಣೆಯಾಗಿದ್ದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅಧಿಕಾರಿಗಳು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಶಾಸಕ ರಾಜೇಶ್ ನಾಯ್ಕ ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಬಂಟ್ವಾಳದಲ್ಲಿ ನೇತ್ರಾವತಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ಗ್ರಾಮಾಂತರ ಭಾಗದಲ್ಲಿ ಕೃಷಿ ಭೂಮಿಗೆ ನೀರು ನುಗ್ಗಿ ಹಾನಿಯಾದ ಬಗ್ಗೆ ದೂರುಗಳು ಬರ್ತಾ ಇದ್ದು ಇಂತಹ ಪ್ರದೇಶಗಳಿಗೆ ಸ್ಥಳೀಯ ಅಧಿಕಾರಿಗಳು ತೆರಳಿ ಪರಿಸ್ಥಿತಿಯ ಬಗ್ಗೆ ಮೇಲಾಧಿಕಾರಿಗಳಿಗೆ ವರದಿ ನೀಡುವಂತೆ ತಿಳಿಸಿದ್ದಾರೆ ಜನರ ಸಮಸ್ಯೆಗಳಿಗೆ ಶೀಘ್ರವಾಗಿ ಸ್ಪಂದಿಸುವಂತೆಯೂ ಕೂಡ ಅವರು ಅಧಿಕಾರಿ ಇನ್ನು ಉಳ್ಳಾಲದ ಕೊಣಾಜೆ ಸಮೀಪದ ಇನೋಳಿ ಬಳಿಯಲ್ಲೂ ಆತಂಕದ ಸ್ಥಿತಿ ನಿರ್ಮಾಣವಾಗಿದೆ ಕಳೆದ ಹಲವು ದಿನಗಳಿಂದ ಸುರಿದ ಭಾರಿ ಮಳೆಯಿಂದಾಗಿ ನದಿ ನೀರು ಉಕ್ಕಿ ಹರಿದಿದ್ದು ಇನೋಳಿಯಲ್ಲೂ ನೀರು ಉಕ್ಕಿ ಹರಿದಿದೆ ಇಲ್ಲಿ ಜಿಲ್ಲಾಡಳಿತ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ ಇನ್ನು ಇತ್ತ ಉಳ್ಳಾಲ ಸೋಮೇಶ್ವರದಲ್ಲೂ ಕಡಲ್ ಕೊರೆತ ತೀವ್ರವಾಗಿದ್ದು ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕನ ಮಾಡಿದ್ದಾರೆ ಅಧಿಕಾರಿಗಳು ಇಲ್ಲಿ ಎಲ್ಲ ತರದ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳುವಂತೆ ಸೂಚನೆ ನೀಡಿದ್ರು ಇನ್ನು ಬೆಳ್ತಂಗಡಿಯ ಸಶೀಲ ಪರಿಸರದಲ್ಲಿರುವಂತಹ ಕಪಿಲ ನದಿಯಲ್ಲೂ ನೀರಿನ ಮಟ್ಟ ಏರಿಕೆಯಾಗಿದ್ದು ಆತಂಕದ ಸ್ಥಿತಿ ನಿರ್ಮಾಣವಾಗಿದೆ ಎಸ್ ದಕ್ಷಿಣ ಕನ್ನಡದಲ್ಲಿ ಈಗ ಮಳೆಯ ಆರ್ಭಟ ಜೋರಾಗಿರುವಂತದ್ದು ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಬಂಟ್ವಾಳ ಪ್ರತಿನಿಧಿ ಕಿಶೋರ್ ಆ ಕಿಶೋರ್ ಹೇಳಿ ಈಗ ಕರಾವಳಿಯಲ್ಲಿ ಒಂದು ಮಳೆಯ ಆರ್ಭಟ ಜಾಸ್ತಿ ಆಗಿರುವಂತದ್ದು ಬಂಟ್ವಾಳದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ಬಂಟ್ವಾಳ ತಾಲೂಕಿನ ವಿವಿಧ ಕಡೆಗಳಲ್ಲಿ ಕೂಡ ಜಲಾವೃತ ಆಗಿರುವಂತದ್ದು ತಗ್ಗು ಪ್ರದೇಶಗಳು ಜಲಾವೃತ ಆಗಿರುವಂತದ್ದು ಮನೆಗಳಿಗೆ ಕೂಡ ನೀರು ನುಗ್ಗಿರುವಂತದ್ದು ಬಂಟ್ವಾಳ ಪುರಸಭಾ ವ್ಯಾಪ್ತಿಯ ಕೆಲವೊಂದು ಅಂಗಡಿಗಳಿಗೆ ಕೂಡ ನೀರು ನುಗ್ಗಿ ಅಂಗಡಿ ಕೂಡ ಬಂದ್ ಆಗಿರುವಂತದ್ದು ಜೊತೆಗೆ ಧಾರ್ಮಿಕ ಕೇಂದ್ರವಾಗಿರುವಂತ ಅಜಿಲಮುಗೂರು ಮಸೀದಿಯೊಳಗೆ ಜುಮಾ ಮಸೀದಿಯೊಳಗೂ ಕೂಡ ನೀರು ನುಗ್ಗಿರುವಂತದ್ದು ಬಂಟ್ವಾಳ ತಾಲೂಕಿನ ಆಲಡ್ಕ ಪಾನೆಮಂಗಳೂರು ಆಲಡ್ಕ ದಲ್ಲಿ ಕೆಲವು ಮನೆಗಳಿಗೆ ನೀರು ನುಗ್ಗಿರುವಂತದ್ದು ಸುಮಾರು 10 ಮನೆಗಳಿಗೂ ಅಧಿಕ ಮನೆಗಳಿಗೆ ನೀರು ನುಗ್ಗಿರುವಂತದ್ದು ಆ ಮನೆಗಳ ಎಲ್ಲ ಕುಟುಂಬಸ್ಥರನ್ನು ಕೂಡ ಅಲ್ಲಿಂದ ಮನೆ ಖಾಲಿ ಮಾಡಿರುವಂತದ್ದು ಈಗಾಗಲೇ ತಹಸೀಲ್ದಾರ್ ರಶ್ಮಿ ಜೊತೆಗೆ ಪೊಲೀಸರು ಕೂಡ ಭೇಟಿ ನೀಡಿರುವಂತದ್ದು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಎಲ್ಲಾ ಮನೆಗಳ ನಿವಾಸಿಗಳನ್ನು ಕೂಡ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಿರುವಂತದ್ದು ಅವರಿಗೆ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸುವಂತ ಕೆಲಸ ತಾಲೂಕು ಆಡಳಿತ ಮಾಡಿರುವಂತದ್ದು ಈಗಾಗಲೇ ಪಾಣೆಮಂಗಳೂರು ಆಲಡ್ಕ ರಸ್ತೆ ಕೂಡ ಸಂಚಾರಕ್ಕೆ ಅಡಚಣೆ ಆಗಿರುವಂತದ್ದು ಅಲ್ಲಿ ಆ ರಸ್ತೆಗೆ ನೀರು ಬಂದಿರುವ ಹಿನ್ನೆಲೆಯಲ್ಲಿ ರಸ್ತೆ ಬಂದ್ ಆಗಿರುವಂತದ್ದು ಹಾಗಾಗಿ ಪಾಣೆಮಂಗಳೂರುಗೆ ಯಾವುದೇ ರೀತಿಯ ವಾಹನಗಳು ಪಾಣೆಮಂಗಳೂರಿಂದ ಮೆಲ್ಕಾರಿಗೆ ಹೋಗುವಂತ ಏನು ವಾಹನಗಳಿದೆ ಅದೆಲ್ಲವೂ ಕೂಡ ಹೈವೇಯಲ್ಲಿ ರಸ್ತೆ ಹೆದ್ದಾರಿಯಲ್ಲಿ ಹೋಗ್ಬೇಕಾಗಿದೆ ಆ ರಸ್ತೆ ಬಂದ್ ಆಗಿರುವಂತ ಜೊತೆಗೆ ಜಕ್ರಿ ಬೆಟ್ಟು ಬಂಟ್ವಾಳ ಒಳಗಿನ ರಸ್ತೆ ಅಂತ ಹೇಳಿದ್ರೆ ಪೇಟೆ ರಸ್ತೆಯಲ್ಲಿ ಹೋಗಿ ಜಕ್ರಿ ಬೆಟ್ಟುಗೆ ಹೈವೇಗೆ ಕ್ರಾಸ್ ಸಂಪರ್ಕ ಮಾಡುವಂತ ರಸ್ತೆ ಜಕ್ರಿ ಬೆಟ್ಟು ನಲ್ಲಿ ಕೂಡ ರಸ್ತೆಗೆ ನೀರು ಬಂದಿರುವಂತ ಅಲ್ಲಿ ಕೂಡ ರಸ್ತೆಗೆ ತಡೆ ಆಗಿರುವಂತದ್ದು ರಸ್ತೆ ಬಂದ್ ಆಗಿರುವಂತದ್ದು ಹಾಗಾಗಿ ಎಲ್ಲ ತಗ್ಗು ಪ್ರದೇಶಗಳು ಏನಿದೆ ಬಂಟ್ವಾಳದಲ್ಲಿ ಈಗಾಗಲೇ ತಗ್ಗು ಪ್ರದೇಶಗಳು ಏನಿದೆ ಅದೆಲ್ಲವೂ ಕೂಡ ಎಲ್ಲಾ ಕೂಡ ಜಲಾವೃತಗೊಂಡಿರುವಂತದ್ದು ಈಗಾಗಲೇ ಬಂಟ್ವಾಳ ನೇತ್ರಾವತಿ ನದಿಯ ಮಟ್ಟ ಅಪಾಯದ ಮಟ್ಟ ನೀರಿನ ಮಟ್ಟ 8.5 ಆಗಿರ್ತದೆ ಆದ್ರೆ ಆ ಮಟ್ಟ ಅಪಾಯದ ಮಟ್ಟವನ್ನು ಮೀರಿ ನೇತ್ರಾವತಿ ನದಿ ಹರಿಯುತ್ತಿದ್ದು 9.3 ಈ ಪ್ರಸ್ತುತ ನೀರು ಹರಿಯುತ್ತಿದೆ ಅಪಾಯದ ಮಟ್ಟದಲ್ಲಿ ನೀರು ಹರಿಯುತ್ತಿದೆ ಈಗಾಗಲೇ ಏನು AMR ಡ್ಯಾಮ್ ನ ನೀರನ್ನು ಕೂಡ ಅಲ್ಲಿ ಡ್ಯಾಮ್ ಭರ್ತಿಯಾಗಿದ್ದು ಅಲ್ಲಿ ನೀರು ಕೂಡ ಹೊರ ಬಿಡ್ತಾ ಇದ್ದಾರೆ ಹಾಗಾಗಿ ನೀರಿನ ಮಟ್ಟ ಸಂಜೆ ವೇಳೆಗೆ ಮತ್ತೆ ಜಾಸ್ತಿ ಆಗುವಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇವೆ ಹಾಗಾಗಿ ಬಂಟ್ವಾಳದ ಜನತೆ ಒಂದು ರೀತಿಯ ಭಯದಲ್ಲಿ ಕೂಡ ಇರುವಂತದ್ದು ಜೊತೆಗೆ ಎಲ್ಲ ಏನ್ ತಗ್ಗು ಪ್ರದೇಶದಲ್ಲಿ ಇರುವಂತ ಏನು ಮನೆಗಳಿದೆ ಅವರೆಲ್ಲರೂ ಕೂಡ ಮನೆ ಖಾಲಿ ಮಾಡಿ ಹೆಚ್ಚಿನ ನಿಗಾ ವಹಿಸುವಂತೆ ಕೂಡ ತಹಸೀಲ್ದಾರ್ ಈಗಾಗಲೇ ಸೂಚನೆಯನ್ನು ನೀಡಿರುವಂತ ಜೊತೆಗೆ ಬಂಟ್ವಾಳ ತಹಸೀಲ್ದಾರ್ ಜೊತೆ ಪೊಲೀಸರು ಕೂಡ ಸ್ಥಳದಲ್ಲಿ ಮೊಕ್ಕಾಮೂಡಿರುವಂತದ್ದು ಅದರ ಜೊತೆಯಲ್ಲಿ ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್ ಅವರು ಬಂಟ್ವಾಳದ ಏನು ಗ್ರಾಮ ಪಂಚಾಯತ್ನ ಪಿಡಿಒಗಳಿದ್ದಾರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಆಯಾ ಗ್ರಾಮ ಪಂಚಾಯತ್ಗಳು ಇವತ್ತು ಮೊಕ್ಕಾಮೂಡುವಂತೆ ಮತ್ತು ಇವತ್ತು ರಜೆ ದಿನ ಅವರು ಶನಿವಾರ ಆಗಿರುವುದರಿಂದ ರಜೆ ದಿನ ಆಗಿರುವುದರಿಂದ ಎಲ್ಲರೂ ಕೂಡ ಕೆಲಸಕ್ಕೆ ಹಾಜರಾಗಬೇಕು ಮತ್ತೆ ಆಯಾ
ಆಯಾ ಪಂಚಾಯತ್ಗಳಲ್ಲಿ ಅಧಿಕಾರಿಗಳು ಇರಬೇಕು ವ್ಯಾಪ್ತಿಯಲ್ಲಿ. ಒಂದು ವೇಳೆ ನೆರೆ ಜಾಸ್ತಿ ಆದರೆ ಅದಕ್ಕೆ ಏನು ಪೂರಕವಾದಂತ ವ್ಯವಸ್ಥೆಗಳು ಕಲ್ಪಿಸಬೇಕು ಅದೆಲ್ಲವನ್ನು ಕೂಡ ಅಧಿಕಾರಿಗಳು ಮಾಡಲೇಬೇಕು. ಶೀಘ್ರವಾಗಿ ಸ್ಪಂದನೆ ನೀಡಬೇಕು. ಜನರ ಸಮಸ್ಯೆಗಳು ಏನಿದ್ರೂ ಕೂಡ ಅವರ ಕರೆಯನ್ನು ಸ್ವೀಕರಿಸಬೇಕು ಮತ್ತೆ ಶೀಘ್ರವಾಗಿ ಅವರಿಗೆ ವ್ಯವಸ್ಥೆಗಳನ್ನು ಮಾಡಬೇಕು ಎನ್ನುವ ಒಂದು ಸೂಚನೆಯನ್ನು ಕೂಡ ಈ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕರಿ ರಾಜನ್ನ ಅವರ ಮೂಲಕ ಇವರಿಗೆ ಸಂದೇಶವನ್ನು ಕಳಿಸಿರುವಂತದ್ದು. ಈಗಾಗಲೇ ಎಲ್ಲರಿಗೂ ಕೂಡ ಈ ಒಂದು ಸಂದೇಶವನ್ನು ಕಳಿಸಿದ್ದು ಮತ್ತೆ ಅಧಿಕಾರಿಗಳು ಕೂಡ ಕಾರ್ಯ ನಿರ್ವಹಣೆಯಲ್ಲಿರುವಂತದ್ದು. ಸುರೇಖಾ, ಓಕೆ ಕಿಶೋರ್, ಅಂದ್ರೆ ಈಗ ಬಂಟ್ವಾಳದಲ್ಲಿ ಇದು ಫಸ್ಟ್ ಟೈಮ್ ಅಲ್ಲ ಈ ಒಂದು ನೆರೆ ಬಂದಿರುವಂತದ್ದು. ಅಂದ್ರೆ ಇಲ್ಲಿ ವರ್ಷ ವರ್ಷ ಕೂಡ ಇಂತಹ ಸಮಸ್ಯೆ ಬಂದೇ ಬರುತ್ತೆ. ಲಾಸ್ಟ್ ಇಯರ್ ಕೂಡ ಈ ಒಂದು ಪ್ರವಾಹ ಬಂದ ಸಂದರ್ಭದಲ್ಲಿ ಎಲ್ಲ ಬಂಟ್ವಾಳನೇ ಮುಳುಗಿತ್ತು, ಆ ಸಂದರ್ಭ ಬಂದಿತ್ತು. ಆದ್ರೆ ಯಾಕೆ ಅಧಿಕಾರಿಗಳು ಇಷ್ಟು ನಿರ್ಲಕ್ಷ್ಯ ವಹಿಸ್ತಾರೆ ಅಂತ? ಅಂದ್ರೆ ಈಗಾಗಲೇ ಏನು ತಗ್ಗು ಪ್ರದೇಶದಲ್ಲಿ ಇನ್ನು ಮುಂದೆ ಕಳೆದ ಬಾರಿ ಏನು ಜಿಲ್ಲಾಧಿಕಾರಿ ಒಂದು ಆದೇಶವನ್ನು ಮಾಡಿದ್ರು, ತಗ್ಗು ಪ್ರದೇಶದಲ್ಲಿ ಮತ್ತೆ ಮನೆ ನಿರ್ಮಾಣಕ್ಕೆ ಅಥವಾ ಅಂಗ ನಿರ್ಮಾಣಕ್ಕೆ ಯಾವುದೇ ರೀತಿಯ ಪರ್ಮಿಷನ್ ಕೊಡಬಾರದು, ಅವರಿಗೆ ಅನುಮತಿ ನೀಡಬಾರದು ಎನ್ನುವ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿರೋದು. ಎಷ್ಟರ ಮಟ್ಟಿಗೆ ಪಾಲನೆ ಆಗ್ತದೆ ಅಥವಾ ಆಗಿದೆ ಎನ್ನುವಂಥದಕ್ಕೆ ಇಲ್ಲಿ ಸ್ಪಷ್ಟವಾದ ಇದು ಇಲ್ಲ. ಆದ್ರೆ ಒಂದು ಮಾತ್ರ ಅಸತ್ಯ, ಈ ಮುಳುಗಡೆ ಆಗುವಂತ ಏನು ತಗ್ಗು ಪ್ರದೇಶಗಳಿದೆ ಅದು ಎಲ್ಲವೂ ಈ ಹಿಂದೆ ಆಗಿರುವಂತದ್ದು. ಹಳೆಯ ಕಾಲದ ಏನು ಮನೆಗಳಿರ್ಬೋದು, ಅಂಗಡಿಗಳಿರ್ಬೋದು, ಹೊಸದಾಗಿ ಯಾವುದು ಕೂಡ ಆಗಿಲ್ಲ. ಅಂದ್ರೆ ಕೆಲವೊಂದು ಪ್ರದೇಶದಲ್ಲಿ ನೀರು ಹರಿದು ಹೋಗಲು ಸರಿಯಾದ ವ್ಯವಸ್ಥೆ ಇಲ್ಲ. ಅಂದ್ರೆ ಇನ್ನೊಂದು ಕಾರಣ ಅಂತ ಹೇಳಿದ್ರೆ ಏನು ನೀರು ನಿಲ್ಲುವಂತ ಮೊದಲು ಬಂಟ್ವಾಳದಲ್ಲಿ ತಗ್ಗು ಪ್ರದೇಶದಲ್ಲಿ ಎಲ್ಲೆಲ್ಲಿ ನೀರು ನಿಲ್ತಾ ಇದ್ದವು ಆ ಎಲ್ಲಾ ತಗ್ಗು ಪ್ರದೇಶಗಳು ಕೂಡ ಮಣ್ಣು ತುಂಬಿಸಿ ಅದರಲ್ಲಿ ಕಟ್ಟಡಗಳು ನಿರ್ಮಾಣವಾಗಿರುವಂತದ್ದೇ ಮೊದಲಿನ ಇದಕ್ಕೆ ಒಂದು ನೆರೆ ಬರಲಿಕ್ಕೆ ನೆರೆ ಮನೆಗೆ ನುಗ್ಲಿಕ್ಕೆ ಅಥವಾ ಅಂಗಡಿಗೆ ನುಗ್ಲಿಕ್ಕೆ ಕಾರಣ ಅನ್ನುವಂಥದ್ದು ಕೂಡ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಯಾಕೆಂದ್ರೆ ಕೆಲವೊಂದು ಬಡ್ಡಕಟ್ಟೆ, ಜಕ್ರಿ ಬೆಟ್ಟು ಈ ಕಡೆಗಳೆಲ್ಲ ಮೊದಲು ಅಂದ್ರೆ ಈ ಹಿಂದೆ ಕೂಡ ನೆರೆ ಬರುವಂತ ಸಂದರ್ಭದಲ್ಲಿ ಕೂಡ ಅದು ನೆರೆ ಅತಿ ಜಾಸ್ತಿ ನೆರೆ ಬಂದ ಸಂದರ್ಭದಲ್ಲಿ ಈ ಒಂದು ಪ್ರದೇಶಗಳು ಮುಳುಗಡೆ ಆಗುವಂತದ್ದು ನಾವು ಕಂಡಿದ್ದೇವೆ. ಆದ್ರೆ ಕಳೆದ ಬಾರಿ ಬಂಟ್ವಾಳ ಬೈಪಾಸ್ ಕೂಡ ನೀರು ಬಂದಿತ್ತು, ಅಲ್ಲಿ ಕೆಲವೊಂದು ಮನೆಗಳು ಜಲಾವೃತಗೊಂಡಿತ್ತು. ಅದು ಮಾತ್ರ ಈ ಒಂದು ಏನು ನೀರು ಹರಿದು ಹೋಗಲು ಸರಿಯಾದ ವ್ಯವಸ್ಥೆ ಇಲ್ಲದೆ ನೀರು ತುಂಬಿರುವಂತದ್ದು, ತುಂಬಿ ನೆರೆ ಬರುವಂತದ್ದನ್ನು ಕೂಡ ನಾವು ಕಳೆದ ಬಾರಿ ಕಂಡಿದ್ವಿ. ಈ ಬಾರಿ ಕೂಡ ಆ ಒಂದು ಎದುರಿಕೆಯಲ್ಲಿ ಜನ ಇರುವಂತದ್ದು, ಅಲ್ಲಿನ ಮನೆಗಳನ್ನು ಕೂಡ ಖಾಲಿ ಮಾಡಲಿಕ್ಕೆ ಬೇರೆ ಕಡೆಗೆ ವರ್ಗ ಸ್ಥಳಾಂತರ ಮಾಡ್ಲಿಕ್ಕೆ ಕೂಡ ಅಧಿಕಾರಿಗಳಿಗೆ ಸೂಚನೆ ನೀಡಿರುವಂತ. ಯಾಕೆಂತ ಹೇಳಿದ್ರೆ ನೀವು ಹೇಳಿದಂತೆ ಅಧಿಕಾರಿಗಳ ನಿರ್ಲಕ್ಷ್ಯ ಕೂಡ ಇಲ್ಲಿ ಇರಬಹುದು. ಯಾಕೆಂತ ಹೇಳಿದ್ರೆ ಈ ಒಂದು ತಗ್ಗು ಪ್ರದೇಶಗಳಲ್ಲಿ ಆ ಮನೆ ನಿರ್ಮಾಣ ಅಥವಾ ಅಂಗಡಿ ನಿರ್ಮಾಣ, ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಮಾಡ್ಲಿಕ್ಕೆ ಅವಕಾಶವನ್ನು ನೀಡುವಂತ ಅಧಿಕಾರಿಗಳಿಗೆ ಈ ಒಂದು ನೆರೆಯ ಬಗ್ಗೆ ಗೊತ್ತಿಲ್ಲ, ಅಥವಾ ಯಾಕೆ ಈ ರೀತಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿಯುವಂಥದ್ದು. ಹಾಗಾಗಿ ಅಧಿಕಾರಿಗಳು ನೆರೆಯ ಮೊದಲು ಅಂತೇಳಿ ನೆರೆ ಬರುವಂತ ಮಳೆಗಾಲದಲ್ಲಿ ನೆರೆ ಬರುವಂತ ತಗ್ಗು ಪ್ರದೇಶಗಳಿಗೆ ಅವಕಾಶ ನೀಡದಿದ್ರೆ ಇಂತಹ ಪರಿಸ್ಥಿತಿಗಳು ನಿರ್ಮಾಣವಾಗುವುದಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿರುವಂತದ್ದು. ಸುರೇಖಾ, ಎಸ್, ಅಂದ್ರೆ ಒಂದು ಕಡೆಯಿಂದಾಗಿ ಅಲ್ಲಿ ಇನ್ನೊಂದು ಕಡೆ ನಾವು ನೋಡ್ತಾ ಇರುವಂತ ಸಂದರ್ಭದಲ್ಲಿ ಅಲ್ಲಿ ಚರಂಡಿ ವ್ಯವಸ್ಥೆ ಕೂಡ ಇಲ್ಲ ಅನ್ಸುತ್ತೆ ಕಿಶೋರ್. ಖಂಡಿತ, ನಾನು ಆಗ್ಲೇ ಹೇಳಿದಂತೆ ನೀರು ಸರಾಗವಾಗಿ ಹರಿದು ಹೋಗಲು ಬೇಕಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಇರುವುದೇ ಇದಕ್ಕೆ ಕಾರಣ. ಯಾಕೆಂತ ಹೇಳಿದ್ರೆ ಮಳೆಗಾಲದಲ್ಲಿ ನೀರು ಹರಿದು ಹೋಗದೆ ನೀರು ಬ್ಲಾಕ್ ಆಗಿ ಈ ಒಂದು ಸಮಸ್ಯೆ ಕೃತಕ ನೆರೆ ಬರುವಂತದ್ದು. ನಿಜವಾಗಿ ಕೆಲವೊಂದು ಕಡೆಗಳಲ್ಲಿ ನೆರೆ ಅಲ್ಲ, ಈ ರೀತಿಯ ನೀರು ಹರಿದು ಹೋಗಲು ಸಮರ್ಪಕವಾದ ಚರಂಡಿ ವ್ಯವಸ್ಥೆ ಇಲ್ಲದೆ ನೀರು ನುಗ್ಗುವಂತದ್ದು, ಕೆಲವೊಂದು ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗುವಂತದ್ದು. ಹಾಗಾಗಿ ಈ ಒಂದು ಏನು ಚರಂಡಿ ವ್ಯವಸ್ಥೆಯನ್ನು ಕೂಡ ಸರಿಯಾಗಿ ಮಾಡುವಂತ ಮನಸ್ಸು ಅಧಿಕಾರಿಗಳಿಗೆ ಕೂಡ ಇರಬೇಕು, ಸಂಬಂಧಪಟ್ಟ ಜನಪ್ರತಿನಿಧಿಗಳು ಕೂಡ ಅದಕ್ಕೆ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಸುರೇಖಾ, ಓಕೆ, ನಾವು ಲಾಸ್ಟ್ ಟೈಮ್ ನೋಡ್ತಾ ಇದ್ವಿ ಏನಂತಂದ್ರೆ ನೆರೆ ಬಂದ ಸಂದರ್ಭದಲ್ಲಿ ಜನಾರ್ದನ ಪೂಜಾರಿ ಅವರನ್ನು ಒಂದು ಏನು ಬೋಟ್ ಅಲ್ಲಿ ಕರ್ಕೊಂಡು ಹೋದ್ರು, ಆದ್ರೂ ಕೂಡ ಯಾಕೆ ಬುದ್ಧಿ ಬಂದಿಲ್ಲ ನಮ್ಮ ಸಚಿವರಿಗೆ ಅಥವಾ ಅಧಿಕಾರಿಗಳಿಗೆ ಅಂತ? ಖಂಡಿತ, ಆ ಒಂದು ಜನಾರ್ದನ ಪೂಜಾರಿ ಇರುವಂತ ಮನೆಯ ಮನೆಯಲ್ಲಿ ಮನೆಯ ಹತ್ತಿರ ಅಥವಾ ರಸ್ತೆಗೆ ಬಸ್ತಿ ಪಡಪೆ ಎನ್ನುವ ಒಂದು ಈ ಪ್ರದೇಶ, ಇಲ್ಲಿ ಪ್ರತಿ ಬಾರಿಯೂ ನೆರೆ ಬರುವಂತದ್ದು ಮತ್ತೆ ಆ ರಸ್ತೆಯ ಮೂಲಕ ನೆರೆ ಪಾಸ್ ಆಗುವಂತದ್ದು, ಅದರ ಮೇಲೆ ರಸ್ತೆಯ ಮೇಲೆ ನೆರೆ ಬೀರುವಂತದ್ದು ಹಿಂದಿನಿಂದಲೂ. ಅಂದ್ರೆ ಈ ಹಿಂದೆ ಪ್ರತಿ ಸಾರಿ ನೆರೆ ಬರುವ ಅಂದ್ರೆ 8 ಅಪಾಯದ ಮಟ್ಟ 8.5 ಆ ಮಟ್ಟವನ್ನು ಮೀರಿ ಹರಿದಾಗ ಅಂತ ಹೇಳಿದ್ರೆ ಈ ಒಂದು ತಗ್ಗು ಇದೆಲ್ಲ ತಗ್ಗು ಪ್ರದೇಶಗಳು ಎಲ್ಲ ಆ ಕಡೆಗಳಲ್ಲಿ ನೀರು ಬರುವಂತದ್ದು ಸಹಜ, ಅದು ಈ ಹಿಂದಿನಿಂದಲೂ ಬರ್ತಾ ಇದೆ. ಅಂದ್ರೆ ಇವರ ಮನೆಗೆ ಬರುವಂತದ್ದು ಅತಿ ಆದ ನೆರೆ ಅಂದ್ರೆ 10 ಮೇಲೆ 10 ಮೀಟರ್ನಿಂದ ಮೇಲೆ ಹೋದಂತ ಸಂದರ್ಭದಲ್ಲಿ ಈ ಒಂದು ಪೂಜಾರಿ ಅವರ ಮನೆಗೆ ಕೂಡ ನೆರೆ ಆವೃತ ಜಲಾವೃತ ಆಗುವಂತದ್ದು ಸಾಮಾನ್ಯ. ಆದ್ರೆ ಈ ಬಾರಿ ಯಾವುದೇ ರೀತಿಯಲ್ಲಿ ನೆರೆ ಆ ಮಟ್ಟಕ್ಕೆ ಹೋಗಿಲ್ಲ, ಆದ್ರೆ ಅಧಿಕಾರಿಗಳು ಮಾತ್ರ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಒಂದು ಈ ಸಾರಿ ಆಗುವಂತ ಮಳೆ ಇರ್ಬೋದು ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಆಗಿರುವಂತ ಅನಾಹುತಗಳು ಇಂದು ಅದಕ್ಕೆ ಮುನ್ಸೂಚನೆಯಾಗಿ ಅಧಿಕಾರಿಗಳು ಇವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇರುವಂತದ್ದು. ಸುರೇಖಾ, ಓಕೆ, ಸ್ಥಳೀಯ ಶಾಸಕರು ರಾಜೇಶ್ ನಾಯ್ಕ ಏನಾದ್ರು ಅಲ್ಲಿ ಭೇಟಿ ನೀಡಿದ್ರ, ಖುದ್ದಾಗಿ ಭೇಟಿ ನೀಡಿದ್ರ ಹೇಗೆ ಅಂತ ಕಿಶೋರ್? ಈಗಾಗಲೇ ನಾನು ಹೇಳಿದಂತೆ ಅವರು
ಏನು ತಗ್ಗು ಪ್ರದೇಶಗಳಿಗೆ ಭೇಟಿ ನೀಡಿರುವಂತದ್ದು ಮತ್ತೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿರುವಂತದ್ದು ಯಾವುದೇ ಸಂದರ್ಭದಲ್ಲಿ ಅವರು ಅಧಿಕಾರಿಗಳು ಸ್ಥಳದಲ್ಲಿ ಇದ್ದು ಆ ಒಂದು ಜನರ ಸಮಸ್ಯೆಗಳಿಗೆ ಶೀಘ್ರವಾಗಿ ಸ್ಪಂದನೆ ನೀಡಬೇಕು ಅನ್ನೋ ಆ ಸೂಚನೆಯನ್ನು ಕೂಡ ನೀಡಿರುವಂತದ್ದು ಈಗಾಗಲೇ. ಥ್ಯಾಂಕ್ ಯು ಕಿಶೋರ್ ತಮ್ಮೆಲ್ಲ ಮಾಹಿತಿಗಾಗಿ. ಅಂತ ಗಾಡಲೈನ್ ಅಂದೆ.